बोलो विद्या गणपति की जय। बोलो विद्या गणपति की जय। राम जय तू श्री राम सुना, राम जय तू श्री राम सुना। अमित सुखाकर अमर विनोद पद अमित सुखाकर। राम जय तू श्री राम सुना। राम राम रघु राक्षस ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಮಸ್ತ
ಸುಖ ಸಂತೋಷಗಳನ್ನು ಅನುಭವಿಸಿದ್ದೆ. ಜರಾವಸ್ಥೆಯಲ್ಲಿರುವ ನನಗೆ ನಿನ್ನೆಯ ರಾತ್ರಿ ಒಂದು ದುಃಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗಳ ಸಂಚಾರವು ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿದೆ. ವಯೋವಂತನಾಗಿರಬಹುದಾದ ಶ್ರೀರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸಕಲ ವಿದ್ಯಾ ಸಂಪನ್ನನು. ಆತನಿಗೆ ಈ ರಾಜ್ಯಾಭಿಷೇಕ ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆ. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಗುರುವರಿಯ. ಪರಿಪಾಲನೆ ಮಾಡಿ ಯಥಾರ್ಥದಲ್ಲಿ ಪುಷ್ಟಾಭಿಷೇಕವನ್ನು ಮಾಡಿ ಸರ್ವ ಧರ್ಮ ಕಳೆಯುವುದೇ ನಿನ್ನ ಧರ್ಮವಾಗಿರುವುದು. ಆದ್ದರಿಂದ ನಿನ್ನ ಆಲೋಚನೆಯು ಸರ್ವಸಮ್ಮತವಾಗಿಯೂ ಸಹಮತವಾಗಿಯೂ ಇರುವುದು. ಧನ್ಯನಾದನು ಗುರುದೇವ, ಧನ್ಯನಾದ. ಸುಮಂತ್ರವರ್ಯರೇ, ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವಾಗಿ ನಾಡಿನ ಪ್ರಜೆಗಳೆಲ್ಲರೂ ಇದಕ್ಕೆ ಸಮ್ಮತಿಸುವರೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ
ನನಗೂ ಸಹ ಸಂತೋಷವಿದೆ. ಹಾಗೆಯಾಗಿ ನೀವೀಗಿಂದೀಗಲೇ ಹೋಗಿ ಸುಕುಮಾರನಾದ ರಾಮಚಂದ್ರನನ್ನು ಬರಮಾಡಿ. ತಮ್ಮ ಆಜ್ಞೆ. ಪೂಜ್ಯರೇ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿ. ದಶರಥ ರಾಜೇಂದ್ರ, ನಾಳೆ ಪುಚ್ಛ ನಕ್ಷತ್ರಯುಕ್ತವಾದ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಮುಹೂರ್ತವು ಇರುವುದು. ಧನ್ಯನಾದೆನು ಗುರುದೇವ, ಧನ್ಯನಾದೆ. ರಾಜಧಾನಿಯಲ್ಲೆಲ್ಲೆರೆದಿರುವ ಸಮಯದಲ್ಲಿ ಪಟ್ಟಾಭಿಷೇಕದಂತಹ ಮಹತ್ ಕಾರ್ಯಕ್ಕೆ ಅವಸರವೇಕೆ? ಕುಮಾರ, ಅದಕ್ಕಾಗಿ ನೀನು ಚಿಂತಿಸಬೇಡ ಎಂದು ದೈವ ಪ್ರೇರಣೆಯಿಂದ ಈ ರೀತಿ ಸಂಕಲ್ಪಿಸಿರು. ಗುರುಗಳಾದ ವಸಿಷ್ಠರು ನಿಶ್ಚಯಿಸಿರುವ ಮುಹೂರ್ತವು ತ್ವರಿತವಾದ ಕಾರಣ ಈ ಕಾರ್ಯ ಮಾಡಬೇಕಾಗಿ ಬಂತು. ಆಲಸ್ಯಂ ಅಮೃತಂ ವಿಷಂ, ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾದ. ಆದ್ದರಿಂದ ಈ ಕಾರ್ಯವು ಜಾಗೃತಿಯಾಗಿ ನೆರವೇರಲೇಬೇಕು. ನೀನೇನು ಚಿಂತೆ ಮಾಡಬೇಡ. ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟಿರುವ ಧರ್ಮಶೀಲರು. ಅವರೆಂದೂ ಇದಕ್ಕೆ ಅಸಮಾಧಾನ ಪಡತಕ್ಕವರಲ್ಲ. ಅವರಿಗೂ ಹೇಳಿ ಕಳುಹಿಸಿದ್ದೇನೆ, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ನೀನು ಚಿಂತೆ ಮಾಡದೆ ಗುರುಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನ. ಮಹದಾಗ್ನಿ ಜನಕ, ಮಂಗಳವಾರ ಪೂಜ್ಯರಿಗೆ ವಂದಿಸು. ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲ ಬರಿತು, ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆ. ಧನ್ಯನಾದನು ಗುರುದೇವ. ಸುಮಂತ್ರರೇ, ನಾಳೆ ಪಟ್ಟಣವೆಲ್ಲವೂ ನವವಿಧ ಪುಷ್ಪ ಮಾಲಿಕೆಗಳಿಂದಲೂ ವಿಧ ವಿಧವಾದ ತಳಿರು ತೋರಣಗಳಿಂದಲೂ ಅಲಂಕರಿಸತಕ್ಕ ರಾಮಚಂದ್ರನ ಪಟ್ಟಾಭಿಷೇಕ ಎಂದು ನಾಡಿನಲ್ಲೆಲ್ಲೆಲ್ಲ ಡಂಗೂರವನ್ನು ಸಾರಿಸಿ. ಹಾಗೆ ಆಗಲಿ. ಏನೇ ಸಂಭ್ರಮವೋ ಈ ನ
ಏನು? ಇಂದು ಅಯೋಧ್ಯೆ ನಗರದಲ್ಲಿ ಎಲ್ಲಿ ನೋಡಿದರೂ ಸಂತೋಷದ ಸಡಗರವೇ ತುಂಬಿರುವುದಲ್ಲ. ಗಲ್ಲಿ ಗಲ್ಲಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ಚಿನ್ನದ ತೋರಣಗಳನ್ನು ಕಟ್ಟಿರುವರು. ಸುಹಾಸಿನಿಯರು ಸುಮಂಗಲಿಯರು ರಂಗವಲ್ಯ ನಿಟ್ಟು ಸಡಗರದಿಂದ ಕೂಡಿರುವರು. ಈ ಎಲ್ಲ ಸಂತೋಷಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲವಲ್ಲ. ಏನು ರಾಮರಾಜ್ಯವೇ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ಕೈಕೆಯೂ ನನ್ನನ್ನು ಬರಹೇಳಿದಳೆ. ಕೂಡದು ಕೂಡದು, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗಕೂಡದು. ಎಲವೋ ರಾಮ, ನೀನು ಬಾಲ್ಯಾವಸ್ಥೆಯಲ್ಲಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೂಡಿ ನನ್ನನ್ನು ಗೂನು ಬೆನ್ನಿನ ಒಳಾಗಿ ಮಾಡಿದೆಯಲ್ಲವೋ. ಈ ದಿನ ಸೇಡನ್ನು ತೀರಿಸಿಕೊಳ್ಳುವ ಕಾಲವು ಸಮೀಪವಾಗಿರುವುದು. ರಾಮ, ನಿನಗೆ ಪಟ್ಟಾಭಿಷೇಕ, ನಿನಗೆ ಪಟ್ಟಾಭಿಷೇಕ ಮಾಡಿಸುವೆನೇನು? ಇಲ್ಲ, ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆನು. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ. ನಾನೀಗಲೇ ಈಗಲೇ ಕೈಕೆಯ ಅಂತಃಪುರಕ್ಕೆ ಹೋಗಿ ಅವಳ ಮನಸ್ಸನ್ನು ಹಾಳು ಮಾಡಿ ಶ್ರೀರಾಮಚಂದ್ರನ ವಿಚಾರದಲ್ಲಿ ಅವಳ ಮನಸ್ಸನ್ನು ಕಳಂಕಿತಳಾಗಿ ಮಾಡುವೆನು. ಕಳಂಕಿತಳಾಗಿ ಮಾಡು. ಚಾರು ಸುವರ್ಣದ ತೋರಣ Yeah.
ತಾಯಿ ಸರ್ವ ಮಂಗಳಿ ನನಗು ನನ್ನ ಪ್ರಾಣ ಕಾಂತನಿಗೂ ನನ್ನ ಸಹೋದರಿಯರಿಗೂ ನನ್ನ ಪುತ್ರರಿಗೂ ಈ ರಾಜ್ಯದ ಸಕಲ ಪ್ರಜೆಗಳಿಗೂ ಸನ್ಮಂಗಳವನ್ನುಂಟು ಮಾಡಿ ಕಾಪಾಡುತ್ತಾನೆ. ಇದೇ ಇಷ್ಟು ವೇಳೆಗಾಗಲೇ ನನ್ನ ಅಂತಃಪುರಕ್ಕೆ ಆಗಮಿಸಬೇಕಾಗಿದ್ದ ನನ್ನ ಪ್ರಾಣಕಾಂತನು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನಿರಬಹುದು? ಈ ಕಳವಳವನ್ನು ನಾನು ಹೇಗೆ ಸಹಿಸುವೆ?
ಇಷ್ಟು ವೇಳೆಗಾಗಲೇ ನನ್ನ ಅಂತಃಪುರಕ್ಕೆ ಆಗಮಿಸಬೇಕಾಗಿದ್ದ ನನ್ನ ಪ್ರಾಣ ಸಖಿಯಾದ ಮಂತ್ರಿಯೂ ಬಾರಲಿಲ್ಲ. ಏನು ಕಾರಣವೋ ಏನು? ಕೈಕಾ ದೇವಿ, ಕೈಕಾ ಮಂತರ, ಬಾ ಮಂತರ, ನಾನಂತೂ ನಿನ್ನ ಆಗಮನದ ನಿರೀಕ್ಷೆಯಲ್ಲಿಯೇ ಇದ್ದೇನೆ. ಸುಖಾಗಮನವೇ ಕ್ಷೇಮವೇ ಮಂತರ? ನನ್ನ ಸುಖ ಸಂತೋಷ ಹಾಗಿರಲಿ. ನೀನೊಬ್ಬಳು ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದಂತೆ. ಇದೇನು ಮಂತರ ಹೀಗೆ ಮಾತನಾಡುತ್ತಿರುವೆ? ಆ ಸರ್ವ ಮಂಗಳೆಯ ಕೃಪೆಯಿಂದ ನಾವೆಲ್ಲರೂ ಕ್ಷೇಮವೇ. ಈ ದಿನ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಯಾವುದೋ ಒಂದು ಹೊಸ ವಿಚಾರವನ್ನು ತಂದಿರುವಂತಿದೆ ಅಲ್ಲವೇ? ನಿನಗೆ ಯಾವ ವಿಚಾರವೂ ತಿಳಿಯದು? ಇಲ್ಲವಲ್ಲ, ಯಾವ ವಿಚಾರವೂ ತಿಳಿಯದು. ತಿಳಿದಿದ್ದರೆ ನೀನೇ ತಿಳಿಸು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವು ನಿನಗೆ ತಿಳಿಯದು? ಏನು? ನನ್ನ ಕಂದನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಪಟ್ಟಾಭಿಷೇಕವೆಂದು ಬಹಳ ಸಂಭ್ರಮ ಪಡುತ್ತಿರುವಳು ದೇವಿ. ಇನ್ನು ಮುಂದೆ ನಿನಗಾಗುವ ಅನಾಹುತವನ್ನು ನೆನೆಸಿಕೊಂಡರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಮಂತ್ರ, ನಿನ್ನ ಮಾತುಗಳೆಲ್ಲವೂ ವಿಚಿತ್ರವಾಗಿದೆಯಲ್ಲೇ. ದಶರಥ ರಾಜನ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ. ಏನು ವಿನೋದ ಮಾಡುತ್ತಿರುವೆಯಾ? ಅಂದರೆ ಮತ್ತಿನ್ನೇನಮ್ಮ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು, ನನಗೆ ಬಂದ ಭಾಗ್ಯವೇನು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಯಾವ ಸುಖವೂ ಸಿಗುವುದೋ? ಮಂಥರ ಮೊಚ್ಚು ಬಾಯ್,
ನನಗೆ ರಾಮನು ಬೇರೆ, ಭರತನು ಬೇರೆ, ಉದರಗಳು ಬೇರೆಯಾದರೂ ತಂದೆಯೂ ಒಬ್ಬನೇ ಅಲ್ಲವೇನೆ? ಅದು ಅಲ್ಲದೆ ನನ್ನ ರಾಮನು ನನ್ನ ಮುದ್ದು ಕಂದ ಶ್ರೀರಾಮಚಂದ್ರನು. ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೇಮ ಮಮತೆ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವುದು. ಹೀಗಿರುವಾಗ ರಾಮನ ಭಾಗ್ಯವು ಬೇರೆ, ಭರತನ ಭಾಗ್ಯವು ಬೇರೆ. ಸಾಕು ಮುಚ್ಚುಬಾಯಿ. ದೇವಿ, ಅದೇನು ಕಂಡದ್ದನ್ನು ಕಂಡ ಹಾಗೆ ಆಡಿದರೆ ಕೆಂಡದಂತಹ ಕೋಪ ಬರುತ್ತಿರುವುದು? ದೇವಿ ಯೋಚಿಸಿ ನೋಡು, ದುಡುಕಬೇಡ. ನಾಳೆಯೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಈ ವಿಚಾರವನ್ನು ನನ್ನ ಹೊರತು ನಿನಗೆ ಬೇರಾರಾದರೂ ತಿಳಿಸಿರುವರೋ? ಇಲ್ಲವಲ್ಲ. ಯೋಚಿಸಿ ನೋಡು, ಮುಂದಿನ ದಿನಗಳಲ್ಲಿ ನೀನು ಕಷ್ಟಕ್ಕೆ ಸಿಲುಕಬಾರದೆಂಬ ಒಂದೇ ಒಂದು ಉದ್ದೇಶದಿಂದ ನಾನು ಈ ರೀತಿ ಹೇಳಿರುವೆನಮ್ಮ, ಈ ರೀತಿ ಹೇಳಿರುವೆನಷ್ಟೇ. ಅಯ್ಯೋ, ಈಗೇನು ಮಾಡುವುದು? ಇವಳ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ಆ ಜೀವ ಪರ್ಯಂತ ದಾಸಾನುದಾಸರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸು. ನಾಳೆಯೇ ಮುಹೂರ್ತ, ಇನ್ನು ಹೆಚ್ಚು ಸಮಯವಿಲ್ಲ. ನನ್ನ ಕೈ ಕಾಲುಗಳಾದ ನಡುಗುತ್ತಿರುವುದು, ನನ್ನ ಹೃದಯವು ಕಂಪಿಸುತ್ತಿರುವುದು. ಈಗೇನು ಮಾಡಲಿ, ಈಗೇನು ಮಾಡಲಿ? ಇವಳು ಹೇಳಿದಂತೆ ಕೇಳುವುದೇ ಉತ್ತಮ. ಮಂತರ, ಮಂತರ, ಕೋಪಿಸಬೇಡವೆ. ಹಾಗಾದ್ರೆ ಈಗ ನಾನೇನು ಮಾಡಬೇಕು ಅದನ್ನಾದ್ರೂ ಹೇಳು. ಕೇಳು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ಮಹಾರಾಜನು ನಿನಗೆರಡು ವರಗಳನ್ನು ಕೊಟ್ಟಿದ್ದನಲ್ಲವೇ? ಹೌದು, ಸಮಯ ಬಂದಾಗ ಅದನ್ನು ನಾನೇ ಕೇಳಿಕೊಳ್ಳುವನೆಂದು ಹೇಳಿರುವೆನಲ್ಲ. ಆ ವರಗಳನ್ನು ಈಗ ಕೇಳಿಕೋ. ಈಗಲೇ ಏನೆಂಬುದಾಗಿ ಕೇಳು. ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೋ. ರಾಮನಿಗೆ ಬದಲಾಗಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರೆಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಕಲ್ಪಿಸಿರುವೆ. ಹಾ, ಇನ್ನು ಎರಡನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ. ಇನ್ನು ಎರಡನೆಯ ವರಕ್ಕೆ? ಹಾ ಹೇಳು ಮಂತರ. ಇನ್ನು ಎರಡನೇ ವರಕ್ಕೆ? ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮುಡಿಗಳನ್ನುಟ್ಟು ಜಟಾವಲ್ಕಲಧಾರಿ ಆಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗು ಎಂದು ಕೇಳಿಕೋ. ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿದವಳೆಂಬ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಜೀವ ಸಹಿತ ಬಿಡುತ್ತಿದ್ದೇನೆ. ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಇಂಥ ನಿಲುವಿನಲ್ಲಿಯೇ ನಾಲಿಗೆಯನ್ನು ಕತ್ತರಿಸಿ ನಾಯಿ ನರಗಳಿಗೆ ಎಸೆಯುತ್ತಿದ್ದೆ. ನನ್ನ ಕಂದ, ನನ್ನ ಮುತ್ತು ಕಂದ ರಾಮನನ್ನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಕಳುಹಿಸಬೇಕೆ? ಅಯ್ಯೋ, ಅವನನ್ನು ತೊರೆದು ನಾನು ಜೀವಿಸಬಲ್ಲದೆ? ಚೇಚೇ, ಅಂತಹ ಕಲ್ಪನೆಯೇ ಪಾಪಕರ್ಮ. ಹೋಗು, ನಿನ್ನ ಮುಖಾವಲೋಕನವೋ ನನಗೆ ಪಾಪಕರ್ಮ. ಕೈಕಾ, ನಾನೀಗ ಆಡುತ್ತಿರುವ ಮಾತುಗಳೆಲ್ಲವೂ ನಿನಗೆ ವಿಷವಾಗಿಯೇ ತೋರುತ್ತಿರುವುದು. ನಾನೇನಾದರೂ ನನ್ನ ಮಗನಿಗೆ ಪಟ್ಟಾಭಿಷೇಕ ಕಟ್ಟು ಎಂದು ಹೇಳಿದನೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾವೆಲ್ಲರೂ ಅವನಿಗೆ ದಾಸಾನುದಾಸರಾಗಿರಬೇಕು. ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾದರೆ ನಾವೆಲ್ಲರೂ ಸುಖವಾಗಿರಬಹುದು. ಅದಕ್ಕೋಸ್ಕರ ಈ ಮಾತನ್ನು ಹೇಳಿದೆನಮ್ಮ. ನಿನಗೆ ನನ್ನ ಮಾತು ಕೇಳಲು ಇಷ್ಟವಿಲ್ಲವಿದ್ದರೆ ನಿನ್ನಿಚ್ಛೆಯಂತೆ ನಡೆ, ನಾನು ಬರುವೆನು. ಎಲ್ಲು ಮಂಥರ, ಏನು ಮಾಡಲಿ? ಒಂದು ಕಡೆ ನನ್ನ ಪ್ರಿಯ ಪುತ್ರ ರಾಮ, ಮತ್ತೊಂದು ಕಡೆ ನಾನು ಜನ್ಮವಿತ್ತ ನನ್ನ ಮಗ ಭರತ. ಹೌದು, ನನಗೆ ನನ್ನ ಮಗ ಭರತನ ಭವಿಷ್ಯವೇ ನನಗೆ ಮೊದಲ ಆದ್ಯತೆ. ಹೇಳು ಮಂತರ, ನಿನ್ನ ಮಾತಿನಂತೆಯೇ ನಡೆದುಕೊಳ್ಳುತ್ತೇನೆ. ಆದರೆ
ರಾಮನನ್ನು ಕಾಡಿಗೆ ಕಳಿಸುವ ಕಾರಣವಾದರೂ ಏನು ಅದನ್ನಾದರೂ ಹೇಳು. ನೋಡು, ರಾಮನು ಅರಣ್ಯದಲ್ಲೇ ಉಳಿದಿದ್ದರೆ ನಾವೆಲ್ಲರೂ ಅವನಿಗೆ ದಾಸಾನುದಾಸರಾಗಬೇಕು. ಪ್ರಜೆಗಳು ಅವನು ಹೇಳಿದಂತೆಯೇ ಕೇಳುವರು. ಅದಕ್ಕೋಸ್ಕರ ಹೇಳುತ್ತಿರುವೆನು, ರಾಮನನ್ನು ಅರಣ್ಯಕ್ಕೆ ಕಳಿಸು. ಹಾಗೆ ಆಗಲಿ, ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು. ಎಷ್ಟೇ ಅಲ್ಲವೇ? ಹೌದು, ಆದರ ಕೆಲಸ ನನಗಿರಲಿ, ನೀನು ಹೇಳಿದಂತೆಯೇ ಮಾಡುತ್ತೇನೆ. ಈಗ ನಿನಗೆ ಸಂತೋಷವೇ? ಹೌದು, ನನಗೆ ತುಂಬಾ ಸಂತೋಷವಾಯಿತು. ನೋಡು, ಮಹಾರಾಜರು ಅಂತಃಪುರಕ್ಕೆ ಬಂದ ಕೂಡಲೇ ಅವರಲ್ಲಿ ಪ್ರಮಾಣ ವಚನವನ್ನು ಕೇಳಿಕೊಂಡು ಈ ವರಗಳನ್ನು ಕೇಳಿಕೋ. ನೆನಪಿರಲಿ, ನಾಳೆಯೇ ಪಟ್ಟಾಭಿಷೇಕ, ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ನೆನಪಿರಲಿ. ನಿನ್ನ ಮಾತಿನಂತೆಯೇ ನಡೆದುಕೊಳ್ಳುತ್ತೇನೆ. ನೀನು ಇನ್ನು ಹೊರಡು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ಅದಿರಲಿ, ರಾಮನಿಗಂತೂ ಪಟ್ಟಾಭಿಷೇಕ ಆಗುವಂತೆ ತೋರುತ್ತದೆ. ಮಹಾರಾಜರು ಇತ್ತ ಕಡೆಯೇ ಬರುತ್ತಿರುವರು. ನಾನು ಈ ಮಾರ್ಗವಾಗಿ ನಡೆಯುವೆನು. ಅಪ್ಪ, ಎಂತಹ ಕುತಂತ್ರ, ಇದೆಂತಹ ತಂತ್ರ! ನನ್ನಲ್ಲಿ ಅತಿಯಾದ ಪ್ರೇಮವಿರುವಂತೆ ನಟಿಸಿದ ಆ ವೃದ್ಧನು ಈಗ ನನಗೆ ತಿಳಿಸದೆ ನನ್ನ ಮಗನನ್ನು ನನ್ನ ತವರೂರಿಗೆ ಕಳುಹಿಸಿ ಒಳಗಿಂದೊಳಗೆ ಭರತನಿಗೆ ಅನ್ಯಾಯ ಮಾಡಿ ರಾಮನಿಗೆ ಪಟ್ಟಾಭಿಷೇಕ ಬರಲಿ. ಆ ವೃದ್ಧನು ಅವನಿಗೆ ಸರಿಯಾದ ಶಿಕ್ಷೆಯನ್ನೇ ಮಾಡುತ್ತೇನೆ. ಇನಗುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಕಡುವಾಂಗ ಭೂಪಾಲ ದಶರಥ ಮಹಾರಾಜ ವಿಜಯತೆ ದಶರಥ ಮಹಾರಾಜ ವಿಜಯ. ಕೈಕಾ, ಕೈಕಾ, ಕೈಕಾ ಅಂತಃಪುರಕ್ಕೆ ಬರಲು ಯಾವುದೋ ಶೂನ್ಯ ಗ್ರಹದಂತೆ ಭಾಸವಾಗುತ್ತಿದೆಯಲ್ಲ. ಅದು ಅಲ್ಲದೆ ನಾನು ಬಂದ ಕೂಡಲೇ ಎಷ್ಟೋ ಪ್ರೀತಿ ವಿಶ್ವಾಸಗಳಿಂದ ಮಾತನಾಡಿಸುತ್ತಿದ್ದ ಕೈಕಾ ಕಾಣುತ್ತಿಲ್ಲಬೇಕು. ಕೈಕಾ, ಕೈಕಾ, ಓ ಕೈಕೆಯು ಪಲ್ಲಂಗಶಾಹಿಯ ಆಭರಣಗಳೆಲ್ಲ ಚೆಲ್ಲಾಡು, ಮುಖವು ಬಾಡಿರು, ಕಾರಣವೇನಿರಬಹುದು? ಕೈಕಾ, ಕೈಕಾ, ಇದೇನಿದು? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನೀನು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ಒಂದು ವೇಳೆ ನನ್ನಿಂದೇನಾದರೂ ಅಪರಾಧವಾಯಿತೆ, ಅಥವಾ ನಿನ್ನ ದಾಸದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತು? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ಯಾರು?
ಯಾರು? ಕೌಸಲ್ಯ ಮನೋಹರನೋ ಮಾತನಾಡುತ್ತಿರುವುದು. ಕೌಸಲ್ಯ ಮನೋಹರನೂ ಹೌದು, ಈ ಕೈಕೆಯ ಪ್ರಾಣಕಾಂತನೂ ಹೌದು. ಆಹಾ, ಕೈಕೆಯ ಪ್ರಾಣಕಾಂತ ಎಂದು ಹೇಳದಿರಿ, ಕೈಕೆಯ ಪ್ರಾಣಕ್ಕೆ ಹಂತಕ ಎಂದು ಹೇಳಿ. ಕೈಕಾ, ಏಕೆ ಹೀಗೆ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೇ ಕೈಕಾ? ಕೋಪವಲ್ಲದೆ ಮತ್ತೆ ಮಾಡಿದ ವಾಗ್ದಾನವನ್ನು ಮರೆತರೆ ಕೋಪ ಬರುವುದು ಸಹಜ ತಾನೇ. ಕೈಕಾ, ಇಂತಹ ಮಹೋತ್ಸವ ಕಾಲದಲ್ಲಿ ನಿನ್ನ ಈ ಸಂತಾಪಕ್ಕೆ ಕಾರಣವೇನು? ಕಾರಣವು ನೀವೇ ಅಲ್ಲವೇ? ಆಡಿದ ಮಾತನ್ನು ಮರೆತರೆ ಮಹೋತ್ಸವ ಕಾಲದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸಹಜವೇ ತಾನೇ? ಕೈಕಾ, ನಾನೀಗ ಮಹೋತ್ಸವವನ್ನು ಏರ್ಪಡಿಸಿರುವೆ ನಿಜ, ಆದರೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣನಲ್ಲವಲ್ಲ. ಆಹಾ, ಅದು ಅಲ್ಲದೆ ನನಗೆ ನಿನ್ನಲ್ಲೂ ಮತ್ತು ರಾಮನಲ್ಲೂ ಅಧಿಕವಾದ ಪ್ರೀತಿ ಇರುವಾಗ ನಿನ್ನ ಮನೋವ್ಯಾಕುಲಕ್ಕೆ ನಾನು ಹೇಗೆ ಕಾರಣನಾಗುವೆ? ಹೌದು ಹೌದು, ಈಗ ನಿಮ್ಮ ಬಾಯಿಂದಲೇ ಬಂದಿತ್ತಲ್ಲ, ಹಾಗಾದ್ರೆ ನನ್ನ ಮಗನಾದ ಭರತನಲ್ಲಿ ನಿಮಗೆ ಪ್ರೇಮವಿಲ್ಲ ಎಂದಾಯಿತು ಅಲ್ಲವೇ? ಅಯ್ಯೋ ಹುಚ್ಚಿ, ನನಗೆ ರಾಮನು ಬೇರೆ ಭರತನು ಬೇರೆ, ನನ್ನ ನಾಲ್ಕು ಮಕ್ಕಳ ಮೇಲೆಯೂ ಸಮನಾದ ಪ್ರೀತಿ ಇದ್ದೇ. ಆಹಾ, ಇದೇ ಇದೆ, ಅದು ನನಗೆ ಚೆನ್ನಾಗಿ ತಿಳಿಯುತ್ತಲೂ ಇದೆ. ನನ್ನ ಮಗ ಭರತನನ್ನು ನನ್ನ ತವರೂರಿಗೆ ಕಳುಹಿಸಿ ಈಗ ಒಳಗಿಂದೊಳಗೆ ರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರದ ಬುದ್ಧಿಯನ್ನು ನೆನೆಸಿಕೊಂಡರೆ ತಿಳಿಯುವುದಿಲ್ಲವೇ? ನನ್ನ ಮೇಲೆ, ನನ್ನ ಮಗನ ಮೇಲೆ ತಮಗದೆಷ್ಟು ಪ್ರೀತಿ ಮಮತೆ ವಾತ್ಸಲ್ಯವಿದೆ ಎಂದು. ಅಯ್ಯೋ ಹುಚ್ಚಿ, ಗುರುಗಳಾದ ವಸಿಷ್ಠರು ನಿಶ್ಚಯಿಸಿರುವ ಮುಹೂರ್ತವು ತ್ವರಿತವಾದ ಕಾರಣ ಈ ಕಾರ್ಯ ಮಾಡಬೇಕಾಗಿ ಬಂತೆ, ವಿನಃ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಹೇಳಿ ಕಳುಹಿಸಿದ್ದೇನೆ, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ? ಬಾ ಬಾ ಬಾ. ಈ ಆನಂದದ ಸಮಯದಲ್ಲಿ ನೀನು ಏನು ಕೇಳಿದರೂ ನಾನು ನೆರವೇರಿಸಿಕೊಡ್ತೀನಿ. ಏನು 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 ಹೇಳಿದ್ರಿ, ಮತ್ತೊಮ್ಮೆ ಹೇಳಿ. ಈ ಸಂತೋಷದ ಸಮಯದಲ್ಲಿ ನೀನು ಏನೇ ಕೇಳಿದರೂ ನಾನು ನೆರವೇರಿಸಿಕೊಡ್ತೀನಿ. ನಾನು ಏನೇ ಕೇಳಿದರೂ ನಡೆಸಿಕೊಡ್ವೀರಾ? ಖಂಡಿತವಾಗಿಯೂ ನೆರವೇರಿಸಿಕೊಡ್ತೀನಿ. ಹಾಗಾದ್ರೆ ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆರಡು ವರಗಳನ್ನು ಕೊಟ್ಟಿದ್ದೀರಿ, ನೆನಪಿದೆಯೇ? ಹೌದು. ಈಗ ಆ ವರಗಳನ್ನು ನಡೆಸಿಕೊಡಿ. ಅಷ್ಟೇ ತಾನೆ, ಹೇಳಿಕೋ, ಏನು ಬೇಕೋ ಕೇಳು, ಖಂಡಿತವಾಗಿಯೂ ನಾನು ನೆರವೇರಿಸಿಕೊಡ್ತೀನಿ. ಹೋಗಿ ಪ್ರಿಯ, ಸುಮ್ಮನೆ ಬರೀ ಬಾಯಿ ಮಾತಿನಲ್ಲಿ ನಡೆಸಿಕೊಡುತ್ತೇನೆ ಎಂದು ಹೇಳಿದರೆ ನಾನು ನಿಮ್ಮನ್ನು ನಂಬುವ ಬಗೆ ಆದರೂ ಹೇಗೆ? ಮತ್ತೆ ಹೇಗೆ? ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿ ಇರುವುದು ಹೇಳಿ. ಮತ್ತಿನ್ನಾರ ಮೇಲೆ? ನನ್ನ ಮುದ್ದಿನ ಮಡದಿ ಕೈಕೆಯ ಮೇಲೆ. ಅಬ್ಬಬ್ಬಾ, ನನ್ನ ಭಾಗ್ಯವೇ ಭಾಗ್ಯ. ನನ್ನನ್ನು ಬಿಟ್ಟರೆ ಯಾರ ಮೇಲೆ ಪ್ರೀತಿ ಇಲ್ಲವೇ? ಎಷ್ಟು ಸಾರಿ ಹೇಳುವುದು, ನಿನ್ನನ್ನು ಬಿಟ್ಟರೆ ಬೇರಾರ ಮೇಲೆಯೂ ಇಲ್ಲ. ಸೌಭಾಗ್ಯ, ಚೆನ್ನಾಗಿ ನೆನಪಿಸಿಕೊಂಡು ಹೇಳಿ, ನನ್ನನ್ನು ಬಿಟ್ಟರೆ ಮತ್ತಾರ ಮೇಲೂ ಪ್ರೀತಿ ಇಲ್ಲವೇ? ನೆನಪಿಸಿಕೊಳ್ಳಿ ಪ್ರಿಯ. ಮರೆತಿದ್ದೆ, ನಿನಗಿಂತಲೂ ಅಧಿಕವಾದ ಪ್ರೀತಿ ನನ್ನ ಮಗ ರಾಮನ ಮೇಲಿದೆ. ನೋಡಿದಿರಾ, ಈಗಲೇ ಎರಡೆರಡು ಮಾತನಾಡುವ ನಿಮ್ಮನ್ನು ನಾನು ನಂಬುವ ಬಗೆ ಆದರೂ ಹೇಗೆ? ಕೈಕಾ, ನಿನ್ನ ಮೇಲಿರುವುದು ನನಗೆ ಪತ್ನಿ ಪ್ರೇಮ, ರಾಮನ ಮೇಲಿರುವುದು ಪುತ್ರ ಪ್ರೇಮ. ಸರಿ ಸರಿ, ಆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಮಾಡಿ ನನ್ನ ವರಗಳನ್ನು ನಡೆಸಿಕೊಡುವುದಾಗಿ ಪ್ರಮಾಣ ಮಾಡಿ ಆ ನಂತರ ಕೇಳಿದ್ದೆ. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲಾಣೆಯೂ ಬೇಡ. ನಿನ್ನ ಆಸೆ ಏನಿದ್ದರೂ ಕೇಳು, ಅದೆಷ್ಟೇ ಕಷ್ಟ ಸಾಧ್ಯವಾದರೂ ಖಂಡಿತವಾಗಿಯೂ ನಾನು ನೆರವೇರಿಸಿಕೊಡ್ತೀನಿ. ಇಲ್ಲ ಪ್ರಿಯ, ರಾಮನ ಮೇಲೆ ಆಣೆ ಇಡದ ಹೊರತು ನಾನು ನನ್ನ ವರಗಳನ್ನು ಕೇಳತಕ್ಕವಳಲ್ಲ. ಇದೇನಿದು, ನನ್ನ ಮಾತಿಗೆ ಎಂದೂ ವಿರೋಧವನ್ನಾಚರಿಸದ ನನ್ನ ಕೈಕಾ ಇಂದು ಈ ರೀತಿ ಹಠ ಹಿಡಿಯುತ್ತಿರುವಳಲ್ಲ, ಕಾರಣವೇನಿರಬಹುದು? ಕೊಟ್ಟ ಮಾತನ್ನು ನೆರವೇರಿಸುವ ಸತ್ಯಶೀಲನು ಯಾವ ಪ್ರಮಾಣವನ್ನು ಬೇಕಾದರೂ ಮಾಡಿ. ಆಯಿತು ಕೈಕಾ, ರಾಮನ ಮೇಲೆ ಆಣೆ, ನೀನು ಕೇಳಿದ ವರವನ್ನು ನಾನು ನೆರವೇರಿಸುವ. ಅಪ್ಪ,
ಈಗ ನನಗೆ ಬಹಳ ಸಂತೋಷವಾಯ್ತು. ಹೌದೇ, ಕೇಳಿಕೊಳ್ಳಲೇ ದೊರೆ. ಖಂಡಿತವಾಗಿಯೂ ಕೇಳಿ. ಹಾಗಾದ್ರೆ ನನ್ನ ಮೊದಲನೆಯ ವರಕ್ಕೆ ಈಗ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟ ಕಟ್ಟಬೇಕು. ಏನು ಏನು ಹೇಳಿದೆ? ಈಗ ನಿಶ್ಚಯವಾಗಿರುವ ರಾಮನ ಪಟ್ಟಾಭಿಷೇಕವನ್ನು ಭರತನಿಗೆ ಮಾಡುವುದೇ? ಹೌದು. ಇಲ್ಲ ಇಲ್ಲ ಇಲ್ಲ, ನೀನಂತಹ ಕಠೋರ ಮನಸ್ಸುಗಳು ಅಲ್ಲ, ನೀನಂತಹ ಅಸೂಯಾಪರಳು ಅಲ್ಲ. ಒಂದು ವೇಳೆ ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಹೀಗೆ ಹೇಳುತ್ತಿರುವೆಯಲ್ಲವೇ? ಹಾ 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 ಸ್ವಾಮಿ ಸ್ವಾಮಿ, ಇದು ಪರೀಕ್ಷೆಯೂ ಅಲ್ಲ ವಿನೋದವೂ ಅಲ್ಲ, ನನ್ನ ಮನಪೂರ್ವಕವಾದ ಬಯಕೆ. ಕೈಕಾ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ, ರಾಜಧರ್ಮವನ್ನರಿತ ಕ್ಷತ್ರಿಯ ರಮಣಿ. ಯೌವನದಲ್ಲಿ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡಿ ವಾರ್ಧಕ್ಯದಲ್ಲಿ ಶೂರನಾದ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡುವುದು ನಮ್ಮ ವಂಶಕ್ರಮಾಗತವಾದ ಧರ್ಮ. ರಾಮಚಂದ್ರನು ನಮ್ಮ ಜ್ಯೇಷ್ಠ ಪುತ್ರನು, ಸಕಲ ಸದ್ಗುಣ ಸಂಪನ್ನ. ಆತನಿಗೆ ರಾಜ್ಯಾಭಿಷೇಕ ಮಾಡುವುದನ್ನು ಬಿಟ್ಟು ನಾನು ಭರತನಿಗೆ ಪಟ್ಟ ಕಟ್ಟಿದರೆ ದಶರಥನು ಕಿರಿಯ ಹೆಂಡತಿಯ ಮೇಲಿನ ಮೋಹದಿಂದ ಅಂಧನಾಗಿ ಕುಲಧರ್ಮವನ್ನು ಅತಿಕ್ರಮಿಸಿ ಮೀರಿ ಜ್ಯೇಷ್ಠ ಪುತ್ರನನ್ನೂ ವಂಚಿಸಿ ಕನಿಷ್ಠನಾದ ಭರತನಿಗೆ ಪಟ್ಟ ಕಟ್ಟಿದನೆಂಬ ಅಪಕೀರ್ತಿ ಬರುವುದಿಲ್ಲವೇ? ಆಗಲೇ ನನ್ನ ಅಪಕೀರ್ತಿ ನಿನ್ನದಲ್ಲವೇ? ನನ್ನದೇ ಆಗಲಿ. ಬೇಡ ಕೈಕಾ, ಬೇಡ, ಇದು ನ್ಯಾಯವಾದದ್ದಲ್ಲ. ಮತ್ತೆ ನಾವುದಾದರೂ ವರವನ್ನು ಕೇಳು. ನಡೆಸಿಕೊಡುವುದಾದರೆ ಇದನ್ನೇ ನಡೆಸಿಕೊಡಿ. ಇವಳಿಗೆ ಮಾತು ಕೊಟ್ಟು ನಾನು ಕೆಟ್ಟೆ, ಆದರೆ ಹಿಡಿದ ಹಠವನ್ನು ಬಿಡುವವನಲ್ಲ. ಆಯ್ತು ಕೈಕ, ನಿನ್ನ ಎರಡನೆಯ ವರವಾವುದು? ಮೊದಲನೆಯ ವರಕ್ಕೆ ಇಷ್ಟೊಂದು ಭ್ರಾಂತರಾದ್ರೆ ಇನ್ನು ಎರಡನೆಯ ವರವನ್ನು ಕೇಳಿದರೆ ಇನ್ನೆಷ್ಟು ಭ್ರಮೆಗಳು ಪಡುವಿರು? ಕೇಳಲೇ? ಕೇಳು ಕೈಕ, ಕೇಳು. ನಿಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಳ್ಳಿ. ನನ್ನ ಎರಡನೆಯ ವರಕ್ಕೆ ರಾಮನು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುನಃಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಹನುಮಾನವೇ? ದಶರಥನ ಧರ್ಮ ಪತ್ನಿಯೇ? ಅವರಂತೆ ವೇಷವನ್ನು ಧರಿಸಿಕೊಂಡು ಬಂದಿರು ಯಾವುದೋ ಭೂತನಂತೆ ತೋರುತ್ತೆ. ಇಲ್ಲವಾದರೆ ನನ್ನ ರಾಮನನ್ನಷ್ಟೊಂದು ಪ್ರೀತಿಸುತ್ತಿದ್ದ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದ ಸೂರ್ಯಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರ್. ಕೈಕ ಕೈಕ ಕೈಕ, ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ಈ ದಿನ ಮಾತನಾಡುತ್ತೇನೆ. ಮಾತನಾಡುತ್ತೇನೆ. ಅಯ್ಯೋ ಸ್ವಾಮಿ, ಯಾವ ಪಾರ್ಶ್ವದಲ್ಲಿ ನಿಂತು ಮಾತನಾಡಿದರೋ ಅಷ್ಟೇ, ನನಗೆ ಬುದ್ಧಿ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಇಲ್ಲ. ಭರತನ ಪಟ್ಟಾಭಿಷೇಕ ರಾಮನ ವನವಾಸ.
ಮನಸ್ಸಾದರೂ ಹೇಗೆ ಬಂತು ಕೈಕ? ಕೋಮಲ ಹೃದಯನಾದ ರಾಮನು ಈ ಮಾತನ್ನು ಕೇಳಿದರೆ ಎಷ್ಟೊಂದು ಅಯೋಧ್ಯೆಯ ಜನರೆಲ್ಲರೂ ಪರಿಪರಿಯಾಗಿ ಆಡಿಕೊಳ್ಳು. ಆಡಿಕೊಳ್ಳಲಿ. ರಾಮನೇನಾದರೂ ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವುದು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಚೆನ್ನಾಗಿ ಆಲೋಚಿಸಿ. ಚೆನ್ನಾಗಿ ಆಲೋಚಿಸಿಯೇ ಹೇಳುತ್ತಿರುವುದು. ನಡೆಸಿಕೊಡುವುದಾದರೆ ಈ ಎರಡು ವರಗಳನ್ನೇ ನಡೆಸಿಕೊಡಿ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ.
ಮಾಡು. ಆದರೆ ಆದರೆ ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ಕರಗಳನ್ನು ಜೋಡಿ. ಏನು ಹೇಳುತ್ತಿರುವಿರಿ ಸ್ವಾಮಿ? ಭರತನಿಗೆ ಪಟ್ಟಾಭಿಷೇಕ ಮಾಡಿ ರಾಮನನ್ನು ಅಯೋಧ್ಯೆಯಲ್ಲಿಯೇ ಇರಿಸಿದರೆ ನನ್ನ ಮಗ ಭರತನು ನೆಮ್ಮದಿಯಿಂದ ರಾಜ್ಯ ಮಾಡಲು ಸಾಧ್ಯವೇ? ನಡೆಸಿಕೊಡುವುದಾದರೆ ಎರಡು ವರಗಳನ್ನು ನಡೆಸಿಕೊಡಿ, ಎಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ನಾನು ನನ್ನ ಮಗ ಭರತನು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ಮಾಡಿ. ಕೈಕಾ, ನೀನು ಭರತನ ಚೆನ್ನಾಗಿ ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲ ಏನಾದವು ಕೈಕಾ? ಏನಾದವೇ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಕುಲಘಾತ, ನನ್ನದು ಕಪಟ ನಾಟಕವೇ? ನನ್ನದು ಕಪಟ ನಾಟಕವೇ? ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ವ್ಯರ್ಥವಾಯಿ. ರಘುವಂಶ ಕುಲವನ್ನೇ ನಾಶ ಮಾಡಲು ಬಂದ ನೀನು ಬದುಕಿರಬಾರದು. ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿರುವುದು. ವಸಿಷ್ಠ ಮಹರ್ಷಿಗಳು ತಮ್ಮ ನಿರೀಕ್ಷೆಯನ್ನು ಕಾದಿರುವರು. ಸುಮಧ್ರ, ಮಹಾರಾಜರು ಸಹ ಅದೇ ಆಲೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಆ ರಾಮನನ್ನು ಬರಮಾಡು. ಬೇಡ ಕೈಕಾ, ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಿಸಬೇಡ ಕೈಕಾ. ಕರಗಳನ್ನು ಜೋಡಿಸಿ ನಮಸ್ಕರಿಸು. ಅಬ್ಬಬ್ಬಾ, ಎಂತಹ ಗೋಳಾಟ! ಈಗ ತಾನೇ ನನ್ನ ಮಾತುಗಳನ್ನು ನಡೆಸಿಕೊಡುವುದಾಗಿ ಪ್ರಮಾಣ ಮಾಡಿ ವಚನ ಕೊಟ್ಟು ಈಗ ಇಲ್ಲವೆಂದು ಹೇಳುತ್ತಿರುವಿರಾ? ಈಗಲೂ ಸಮಯ ಮಿಂಚಿಲ್ಲ. ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ನಾನು ಸುಮ್ಮನಾಗಿಬಿಡ್ತೇನೆ. ನಿರ್ದಯಳಾದಿ ಕೈಕಾ, ನಿನಗೆ ಮಾತು ಕೊಟ್ಟು ನಾನು ಕೆಟ್ಟೆ. ನನ್ನ ಜೀವರತ್ನವೆಂದು ನಿನ್ನನ್ನು ಪ್ರೀತಿಸಿದ್ದಕ್ಕೆ ನೀನು ಪ್ರಳಯಾಗ್ನಿಯ ಕೆಂಡವಾಗಿ ಪರಿಣಮಿಸಿ ನನ್ನ ಸುಖ ಸಂತೋಷಗಳನ್ನೇ ಸುಟ್ಟು ಬಿಟ್ಟು ವಂಶದ ಕೀರ್ತಿಯ ಮೇಲೆ ಗೌರವವಿಲ್ಲ, ಲೋಕಾಭಿರಾಮನೆನಿಸಿದ ಪುತ್ರನ ಮೇಲೆ ಪ್ರೇಮವಿಲ್ಲ, ವೃದ್ಧನಾಗಿ ಮರಣೋನ್ಮುಖಿಯಾಗುತ್ತಿರುವ ಪತಿಯ ಪ್ರಾಣವನ್ನು ಉಳಿಸಬೇಕೆಂಬ ಇಚ್ಛೆಯೂ ನಿನಗಿಲ್ಲ. ರಘುವಂಶ ಕುಲಘಾತಕಿಯಾದ ನೀನು ಬದುಕಿರಬಾರದು. ನಿನ್ನನ್ನು ನಾನು ಈಗಲೇ ಕೊಂದು ಹಾಕಿಬಿಡುತ್ತೇನೆ. ಜನಕ, ರಾಮಚಂದ್ರ, ಏನಿದು ತಂದೆ? ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ರಾಮ, ರಾಮ, ರಾಮ. ಅಮ್ಮ, ಇದೇನು ಈ ದಿವಸ ಜನಕನ ರೀತಿಯು ಬೇರೆಯಾಗಿರುವುದಲ್ಲ, ಕಾರಣವೇನಮ್ಮ? ಕೊಟ್ಟ ಮಾತನ್ನು ನಡೆಸಿಕೊಡಲಾಗದೆ ನಿನ್ನ ತಂದೆಯ ಪಡುತ್ತಿರುವ ವ್ಯಥೆಯಿದೆ ರಾಮ. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಹೇಳು ತಾಯಿ, ಅದಾವ ನಿನ್ನ ಮನದ ಅಭೀಷ್ಟವನ್ನು ಈಡೇರಿಸಲಾರದೆ ನನ್ನ ತಂದೆಯವರು ಈ ರೀತಿ ಬೆತು ಪಡುತ್ತಿದ್ದಾರೆ? ಅದನ್ನು ಅವರ ಸುಪುತ್ರನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓ, ಇಲ್ಲಿಯವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನೀನು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ, ಹಿಂದೇಕೋ ಕಾಣೆನಲ್ಲ. ಹೇಳು ತಾಯಿ, ನಿನ್ನ ಮನದ ಅಭೀಷ್ಟವನ್ನು ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಹೇಳುತ್ತೇನೆ ಕೇಳು ರಾಮ. ಹಿಂದೆ ದೇವಾಸುರನ ಯುದ್ಧದ ಸಂದರ್ಭದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ತಂದೆಯು ನನಗೆರಡು ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಸಮಯ ಬಂದಾಗ ಕೇಳಿಕೊಳ್ಳುವೆನೆಂದು ಹೇಳಿ ನಿನ್ನ ಪಟ್ಟಾಭಿಷೇಕದ ಈ ಶುಭ ಸಂದರ್ಭದಲ್ಲಿ ಕೇಳಿಕೊಂಡೆ. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ಮೊದಲನೆಯ ವರಕ್ಕೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆಂದು. ಇನ್ನು ಎರಡನೆಯ ವರಕ್ಕೆ. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಭರತನ್ಯಾರು, ನಾನ್ಯಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನು?
ಮುನ್ನ ಶತಕೋಟಿ ರಾಯರಾಡಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ನಮ್ಮ? ಆಗಲಮ್ಮ, ಆಗಲಿ, ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿನ್ನ ಎರಡನೆಯವರ? ನನ್ನ ಎರಡನೆಯವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮು ಧರಿಪುದಂದ ಮಾತೆ ನೀನು ವಿಚಾರವನ್ನು ಜನನಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿನ್ನದೇ ಆಗಿರಲಿ ತಾಯಿ. ನನಗದು ಚೆನ್ನಾಗಿ ತಿಳಿದಿದೆ. ಮೊದಲು ನೀನಿಲ್ಲಿಂದ ಹೊರಡು. ಹಾಗೆಯೇ ಆಗಲಿ ಅಮ್ಮ. ಇಂಥ ಕಷ್ಟ ಯಾರಿಗೂ ಬರಬಾರದು. ಹುಟ್ಟಬಾರದು. ಈ ಬ್ರಾಹ್ಮಣನಾಗಿ ಎಂದು ಹುಟ್ಟಬಾರದು. ಅದು ಬ್ರಾಹ್ಮಣನಾಗಿ ಹುಟ್ಟಲಿ, ಬಡ ಬ್ರಾಹ್ಮಣನಾಗಿ ಮಾತ್ರ ಹುಟ್ಟಬಾರದು. ಅಯ್ಯೋ ದೇವ್ರೇ, ಈ ಕಷ್ಟ ಹೇಗೆ ಸಹಿಸ್ತೀನಿ? ಇಬ್ರು ಹೆಂಡತಿದೀರು, 6 ಜನ ಮಕ್ಕಳು. ಆ ಮಕ್ಕಳಿಗೆ ಊಟ ಇಲ್ಲ, ಬಟ್ಟೆ ಇಲ್ಲ. ಇಬ್ರು ಹೆಂಡತಿದೀರು ಸಮಾಳಿಸೋದು ಬಹಳ ಕಷ್ಟ, ಬಹಳ ಕಷ್ಟ. ಅಂದ ಹಾಗೆ ಆ ಬ್ರಾಹ್ಮಣರಿಗೆ ಬರಕ್ ಹೇಳಿದ್ದೆ, ಎಲ್ಲೋ ಬರ್ಲಿಲ್ವಲ್ಲ. ಏನಯ್ಯ ಕಣ್ ಕಾಣಲ್ವೇ?
ಏ ಕಾಣತ್ರಿ, ನಮಸ್ಕಾರ ಕಣ್ರಿ, ನಮಸ್ಕಾರ 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 ನಮಸ್ಕಾರ. ಹಿಂಗ್ ಯಾಕೆ ಬಂದ್ರಿ? ಹಂಗ ಹೋಗಿ ಹಿಂಗ್ ಬರಕ್ ಆಗ್ತಿರ್ಲಿಲ್ವೇ? ಹಂಗ್ ಹೋಗಿ ಹಿಂಗ್ ಬರೋಣ ಅನ್ಕೊಂಡೆ. ಆದ್ರೆ ನಿಮ್ ಹೆಂಡತಿ ಹತ್ರ ಸ್ವಲ್ಪ ಕೆಲಸ ಆಯ್ತು, ಅದಕ್ಕೋಸ್ಕರ. ಏನಪ್ಪ ಇದು, ಇವರಿಬ್ರೆ ಗುಸ್ಗುಸ ಗುಸ್ಗುಸ ಅಂತ ಅವ್ರಲ್ಲ ಏನಿರ್ಬೋದು? ನಿನ್ ಹೆಂಡತಿ ಹತ್ರ ಕೆಲಸ ಅಲ್ಲ, ಇವ್ರ ಹೆಂಡತಿ ಹತ್ರ ಕೆಲಸ ಆಯ್ತು. ಬಂದೆ ಅಂತದ್ದೇನ್ರಿ ಬ್ರಾಹ್ಮಣರ ಇವ್ರ ಹತ್ರ ಕೆಲ್ಸ? ಅದೆಲ್ಲ ನಿಮ್ಮ ಹತ್ರ ಹೇಳೋ ವಿಚಾರ ಅಲ್ಲ. ಕಾಲ ಕೆಟ್ಟೋಯ್ತು. ಹೋಗ್ಲಿ, ಕಾಲ ಕೆಟ್ಟೋಯ್ತು. ಸ್ವಲ್ಪ ನೆಶ ಇದೆಯೇ? ಖಂಡಿತ ಕೊಡ್ತೀವ್ರಿ, ಕೊಡಿ ಕೊಡಿ. ನಮ್ಮ ಹೆಂಡತಿ ಹತ್ರ ನಿಮ್ಗೇನ್ರಿ ಕೆಲ್ಸ? ಅದು ಆಮೇಲೆ ಹೇಳ್ತೀನಿ. ಅದೇನ್ ಹೇಳಿ? ನಾನು ಇಲ್ಲಿಗೆ ಬರ ಕೇಳಿದ್ದು, ನಮ್ಮ ಮನೆಗೆ ಏನಕ್ಕೆ ಹೋಗಿದ್ರಿ? ಅದು ಸ್ವಲ್ಪ. ಏನು ಸ್ವಲ್ಪ? ಆಮೇಲೆ ಹೇಳ್ತೀನಿ, ಮೊದಲು ಸ್ವಲ್ಪ ನೆಶೆ ಕೊಡಿ. ನೆಶೆ ಬೇಕೇ? ಬಿಡಿ, ಕಾಲ ಕೆಟ್ಟೋದು ಬಿಡಿ. ನೆಸೆ ನೆಸೆ ತಗೊಳ್ಳಿ ತಗೊಳ್ಳಿ ಸ್ವಾಮಿ. ತಿಕ್ಕಿ 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 ಹಾಕೊಳ್ಳಿ. ಅಲ್ಲ ಸ್ವಾಮಿ, ನಾನು ಹೇಳಿದ್ದು ತಿಕ್ಕಿ 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 ಏರಿಸ್ಕೊಳ್ಳಿ ಹಿಂದೆ. ಓ, ನಾನೆಲ್ಲೋ ತಿಕ್ಕಿ ತಿಕ್ಕಿ. ಅಕ್ಷಿ ಅಕ್ಷಿ ನ್ಯಾಸೆ ಕತೆ ಬಿಡಿ ಸ್ವಾಮಿ. ಆಯ್ತು, ಹೀಗೆ ಹೇಳಿ. ಈಗ ತಾವು ಎಲ್ಲಿಗ್ ಬರೋಣವಾಯ್ತು? ಓಟದ ಸಮಯವಾಯ್ತು, ಬೋಧನಕ್ ಹೋಗೋಣ. ಎಲ್ಲಿ ಸ್ವಾಮಿ? ಹೊಟ್ಟೆ ಬಹಳ ಖರಖರ ಅಂತ ಇದೆ ಸ್ವಾಮಿ. ಅಲ್ಲಿ ಕೆಳಗಡೆ ಇದೆಯಂತೆ, ಬೋಧನಕ್ ಹೋಗೋಣ. ಎಲ್ಲಿ ಕೆಳಗಡೆ? ಅಲ್ಲಿ ಸ್ವಾಮಿ. ಅಲ್ಲಿ ಅಲ್ಲೇ ಹೋಗೋಣ. ಅಂದ ಹಾಗೆ ಸೀತಾದೇವಿಯವರು ಏನೋ ವರಹಗಳನ್ನು ಕೊಡ್ತಾರಂತೆ. ದಾನ ಧರ್ಮ ಮಾಡ್ತಾರಂತೆ. ದಾನ ಧರ್ಮ? ದಾನ ಧರ್ಮ ಸ್ವಾಮಿ, ಬಹಳ ಸಂತೋಷ ಆಯ್ತು.
ಪಟ್ಟಾಭಿಷೇಕ ಮಹೋತ್ಸವವು ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಹರಸು ತಾಯಿ. ಆಹಾ, ಎಂತಹ ಹರ್ಷದ ಸುದಿನವು! ಈ ದಿವಸ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಕೊಟ್ಟು ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಜಾನಕಿಯು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳದ ವಾರ್ತೆಯನ್ನು ಇವಳಿಗೆ ಹೇಗೆ ತಾನೇ ತಿಳಿಸಲಿ? ಸೀತಾ, ಮಲ್ಲಿಗೆಯೋ
ಈ ದಿವಸ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವು ಈ ಶುಭ ಸಂದರ್ಭದಲ್ಲಿ ಅರಳಿದ ಕೆಂದಾವರೆಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಕಳಾಹೀನವಾಗಿರುವುದಲ್ಲ ಕಾರಣವೇನೆಂದು ಹೇಳಬಾರದೆ ಸ್ವಾಮಿ.
ಅಸುರರ ಯುದ್ಧದ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತಿಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನೇ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ, ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂದರು. ಹಾಗೂ ಎರಡನೆಯ ವರಕ್ಕೆ, ನಾನು ನಾರುಮುಡಿಯನ್ನುಟ್ಟು ಜಠಾವಲ್ಕಲ ಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ನೀನು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಎಲ್ಲಾದರೂ ಇರು, ಅಥವಾ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಬಹಳ ಜಾಗ್ರತೆಯಿಂದ ಮುಗಿಸಿಕೊಂಡು ಬಂದು ಬಿಡುತ್ತೇನೆ. ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಸ್ವಾಮಿ, ಇದೋ ನೋಡಿ, ನೀವಿಲ್ಲದ ಈ ಅರಮನೆಯಲ್ಲಿ ಅರಗಳಿಗೆಯೂ ಜೀವಿಸುಳಿಯುವ ಶಕ್ತಿ ನನಗಿಲ್ಲ ಸ್ವಾಮಿ. ಸ್ವಾಮಿ, ದಯಮಾಡಿ ನನ್ನನ್ನು ತಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ಕಾನನದ ಜೀವನ ಬಹಳ ಕಷ್ಟಕರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. ನೋಡು, 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದುಕೊಂಡು ಬಹಳ ಜಾಗ್ರತೆಯಿಂದ ಬಂದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡು, ನನ್ನನ್ನು ಬೀಳ್ಕೊಡು ಸೀತಾ. ದೇವರಿಲ್ಲದ ಗುಡಿಯಂತೆ, ಕಮಲವಿಲ್ಲದ ಕೊಳದಂತೆ, ನೀವಿಲ್ಲದ ಈ ಅರಮನೆಯಲ್ಲಿ ಅರೆಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಸಹಿಸಿಕೊಂಡು ಕಾಲವನ್ನು ಕಳೆಯುತ್ತೇನೆ. ಸ್ವಾಮಿ, ಸ್ವಾಮಿ, ದಯಮಾಡಿ ನನ್ನನ್ನು ತಮ್ಮ ಸಂಗಡವೇ ಕರೆದುಕೊಂಡು ಹೋಗಬೇಕು. ಇಲ್ಲವಾದಲ್ಲಿ ಖಂಡಿತವಾಗಿಯೂ ನಾನು ಅಗ್ನಿ ಪ್ರವೇಶವನ್ನೇ ಮಾಡುತ್ತೇನೆ. ಸೀತಾ, ಶಾಂತಿ, ಶಾಂತಿ. ನಡೆ, ವಿಧಿ ಹೆಚ್ಚೆ ಇದ್ದಂತಾಗಲಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆಯೋಣ. ನಡೆ ಸೀತಾ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷ ಭರಿತರಾಗಿರುವರು. ಹೀಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿನ್ನ ಮಾತಿನ ಅರ್ಥ? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತಿಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನೇ ಈಗ ಕೇಳಿಕೊಂಡಿದ್ದಾರೆ. ಏನೆಂದಾಗಿ ಅಣ್ಣ? ಮೊದಲನೆಯ ವರಕ್ಕೆ, ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ತನ್ನ ಮಗನಾದ ಭರತನಿಗಾಗಬೇಕೆಂದಲು. ಹಾಗೂ ಎರಡನೆಯವರಕ್ಕೆ, ನಾನು ನಾರುಮುಡಿಯನ್ನುಟ್ಟು ಜಠಾವಲ್ಕಲ ಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೂಡದು ಅಣ್ಣ, ಕೂಡದು. ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನಿಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು.
ಮಹಾನ್ ಮಾತ್ಸರ ವಿಷಭರಿತ ಕಾಳು ಸರ್ಪಿಣಿ ಆ ಕೈಕೆ ಎಂಬ ಮೋಹ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನವನ್ನು ಮಾಡಿದ ವೃದ್ಧ ತಂದೆಯ ಮಾತನ್ನು ನಡೆಸಲೇಕೂಡದು. ಆ ಕ್ರೂರ ಪಿಚಾಚಿನಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತವಾಗಿ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹರೆಂದು ಶಾಸ್ತ್ರವೇ ಹೇಳಿರುವುದು. ಹೀಗಿರುವಲ್ಲಿ ನಿರಪರಾಧಿಯಾದ ನಿನ್ನನ್ನು ಅರಣ್ಯವಾಸವನ್ನು ವಿಧಿಸಿರುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಭಿಷಂಗ ಆರೋಪ್ಯತೆ. ಈಗ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲಬೇಕು. ಜನಿಸಿದ ನಾವುಗಳು ಮಾತಾ ಪಿತೃಗಳನ್ನು ಸೇವೆ ಮಾಡುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ನೀನಿಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರುವುದೇ. ನಿನ್ನ ಸಂಗಡ ನಾನು ಸಹ ಬರುವೆನು ಅಣ್ಣ. ಲಕ್ಷ್ಮಣ, ನೀನೂ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾ ಪಿತೃಗಳ ಸೇವೆ ಮಾಡುವವರಾರು?
ಮಗನ ಮಗುವಿಲ್ಲದ ಬದನ ದೇವರಿಲ್ಲದ ಸದನ ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿವರು. ಮೇಲಾಗಿ ಆ ಕೈಕೆ ಮಾತೆ ಇರುವಾಗ ನಾನಿದ್ದು ಫಲವೇನು ಅಣ್ಣ? ನನ್ನನ್ನು ವನವಾಸಕ್ಕೆ ಕರೆದುಕೊಂಡು ಹೋಗು. ಕರೆದುಕೊಂಡು ಹೋಗುವುದಿಲ್ಲವೇ? ನಾನು ಈಗಲೇ ಪ್ರಾಣಾತ್ಯ ಮಾಡಿಕೊಳ್ಳುತ್ತೇನೆ. ಲಕ್ಷ್ಮಣ ಶಾಂತಿ. ಓಹ್, ಇದೆಂತಹ ಉಭಯ ಸಂಕಟ! ಜಾನಕಿಯೂ ನನ್ನ ಸಂಗಡ ಹೊರಟಿರುವಳು, ನೀನು ಹಠ ಸಾಧಿಸುತ್ತಿರುವೆ. ಲಕ್ಷ್ಮಣ, ಲಕ್ಷ್ಮಣ, ರಾಮನು ಸೀತಾ ಲಕ್ಷ್ಮಣ ಸಮೇತ ವನವಾಸಕ್ಕೆ ಹೋದನೆಂಬ ಅಪಕೀರ್ತಿಯು ನನದಲ್ಲವೇ? ಆಗಲಿ, ವಿಧಿ ಇಚ್ಛೆ ಇದ್ದಂತಾಗಲಿ, ನಡೆ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡು. ಹಾಗೆ ಆಗಲಿ.